ವಿಶ್ವಾಸ ಅಂಧವಿಶ್ವಾಸ ಎರಡರ ನಡುವಣ ತೆಳುವಾದ ಗೆರೆಯ ನಡುವೆ ನಿಂತಿದೆ ನಮ್ಮ ಸನಾತನ ಧರ್ಮ. ಅದೆಷ್ಟೋ ಆಚರಣೆಗಳನ್ನು ಮನುಜನ ಒಳಿತಿಗಾಗಿ ಜನಕಲ್ಯಾಣದ ಅಡಿಪಾಯದಡಿ ಕಟ್ಟಿಕೊಟ್ಟಿದೆ ನಮ್ಮ ಋಷಿ ವಿಜ್ಞಾನ. ಆದರೆ ತಿಥಿ ವೇಳೆ ಕಂಬಕ್ಕೆ ಬೆಕ್ಕು ಕಟ್ಟಿದ ಅಂಧ ಸಂಪ್ರದಾಯದಂತೆ ಕೆಲವೊಂದು ನಂಬಿಕೆಗಳನ್ನು ಈಗಲೂ ಪಾಲಿಸ್ತಾ ಇದ್ದೇವೆ ನಾವು. ಆ ಆಚರಣೆಗಳಲ್ಲಿ ಪ್ರಮುಖವಾಗಿ ಐದು ವಿಚಾರಗಳ ಬಗ್ಗೆ ಇವತ್ತು ನೋಡೋಣ. ಈ ಮೂರು ವಿಚಾರಗಳೇ ಗೂಬೆ, ಕಾಗೆ, ಬಾವಲಿ, ಹದ್ದು ಮತ್ತು ಜೇನು. ಈ ಐದು ವಿಚಾರವನ್ನು ಹೇಳಿದಾಗ ಎಲ್ಲರಿಗೂ ಎಂದಾದರೂ ಒಂದು ರೀತಿಯ ಅನುಭವ ಆಗಿಯೇ ಇರುತ್ತೆ, ಅಥವಾ ಆ ಸಂಬಂಧಿತ ಕಥೆ, ಕಲ್ಪನೆ, ನಂಬಿಕೆಗಳ ಬಗ್ಗೆ ಕೇಳಿಯೇ ಇರ್ತೀವಿ. ಏನು ಈ ಪಂಚರಹಸ್ಯ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ. ಮನೆ ಬಾಗಿಲ ಮುಂದೆ ಅಥವಾ ರಂಗವಲ್ಲಿ ಹಾಕಿದ ಅಂಗಳದಲ್ಲೋ ಕೂತು ಕಾಗೆ ಕೂಗಿದ್ರೆ ಮನೆಗೆ ನೆಂಟರು ಬರ್ತಾರೆ ಅನ್ನೋದು ಒಂದು ಶಕುನದ ಮಾತು. ಅದೇ ಕಾಗೆ ಮನೆಗೆ ನುಗ್ಗಿತು ಅಂದರೆ ಅಪಶಕುನ ಅನ್ನೋದು ಇನ್ನೊಂದು ನಂಬಿಕೆ. ಇದೇ ರೀತಿ ಬಾವಲಿ ಏನಾದರೂ ಮನೆಗೆ ನುಗ್ಗಿದ್ರೆ ಮನೆಯಲ್ಲೇನೋ ನೆಗೆಟಿವ್ ಎನರ್ಜಿ ಇದೆ, ಅದಕ್ಕೆ ಈ ರೀತಿ ಬಾವಲಿ ನುಗ್ಗಿದೆ, ಪ್ರೇತಕಳೆ, ಸ್ಮಶಾನ ಸಮಾನ, ಪಾಳು ಬಿದ್ದ ಮನೆ ಅನ್ನೋ ಮಟ್ಟಿಗೆ ಭಾವಿಸಿಕೊಂಡು ಮನೆ ಖಾಲಿ ಮಾಡಬೇಕು ಅನ್ನೋ ಮಾತುಗಳು ಬರ್ತವೆ. ಅದೇ ರೀತಿ ಮನೆಯಲ್ಲಿ ಜೇನು ಕಟ್ಟಿದ್ರೂ ಕೂಡ ಆರು ತಿಂಗಳ ಮಟ್ಟಿಗಾದರೂ ಮನೆಯನ್ನು ಖಾಲಿ ಮಾಡಬೇಕು ಅಂತಾರೆ. ಇನ್ನು ಈ ಕಾಗೆ ಕುಟುಕಿದ್ರೆ ಅಥವಾ ಬಾವಲಿ ಮೈ ಮೇಲೆ ಬಿದ್ದರೆ ನಿಜಕ್ಕೂ ಏನೂ ಆಗಬಾರದಾಗಿಬಿಡುತ್ತೆ, ಮೃತ್ಯು ಬೆನ್ನಟ್ಟಿದೆ ಅನ್ನೋ ಮಾತುಗಳು ಕೂಡ ಅಲ್ಲಲ್ಲಿ ಬರ್ತವೆ. ಹಾಗಾದರೆ ಇದೆಲ್ಲ ನಿಜಾನ, ಮೂಢನಂಬಿಕೆಯನ್ನು, ಈ ನಂಬಿಕೆಗಳ ಹಿಂದೆ ಏನಾದರೂ ವೈಜ್ಞಾನಿಕ ಕಾರಣಗಳು ಇದ್ದಾವ, ಇದನ್ನೆಲ್ಲ ಚೆಕ್ ಮಾಡಿದರೆ ಸನಾತನ ಪರಂಪರೆಯ ಕೆಲವು ಕಾರಣಗಳು ಬಿಚ್ಚಿಕೊಳ್ತಾ ಹೋಗ್ತವೆ. ಈ ರೀತಿ ಬಾವಲಿಗಳು ಮನೆಗೆ ಹೊಕ್ಕಾಗ ಅಥವಾ ಮನೆಯಲ್ಲಿ ಜೇನು ಕಟ್ಟಿದಾಗ ಮನೆಯನ್ನು ಖಾಲಿ ಮಾಡಬೇಕು ಅಂತಿದ್ರು ಹಿಂದೆಲ್ಲ, ಅದನ್ನೇ ಈಗಲೂ ಕೆಲವರು ಹೇಳ್ತಾರೆ. ಇದಕ್ಕೆ ಕಾರಣ ನಮ್ಮ ಪೂರ್ವಜರು ಜೀವಜಂತುಗಳ ಮೇಲೆ ಇಟ್ಟಿದ್ದ ಪ್ರೀತಿ ಮಮಕಾರವೇ ಹೊರತು ಅಂಧಶ್ರದ್ಧೆಯಲ್ಲ. ಹಿಂದೆಲ್ಲ ಸಾಮಾನ್ಯವಾಗಿ ಈ ರೀತಿ ಹೆಚ್ಚಿನ ಪ್ರಕರಣಗಳು ಆಗ್ತಾ ಇರಲಿಲ್ಲ, ಅಪರೂಪಕ್ಕೆ ಆಗ್ತಾ ಇದ್ವು. ಅಂದರೆ ಇದಕ್ಕೆ ಕಾರಣ ಅವುಗಳ ಜಾಗದಲ್ಲಿ ಅವುಗಳು ಮಾತ್ರ ಇರ್ತಿದ್ವು. ಊರ ಹೊಲಯದಲ್ಲಿ ಜನ ನಿಬಿಡವಲ್ಲದ ಜಾಗದಲ್ಲಿ ಯಾರೂ ಮನೆ ಕಟ್ತಾ ಇರಲಿಲ್ಲ. ಈ ಬಾವಲಿಗಳೆಲ್ಲ ಅಂತಹ ಜಾಗಗಳಲ್ಲೇ ಅವುಗಳಷ್ಟರ ಪಾಲಿಗೆ ಅವುಗಳು ಆರಾಮಾಗಿರ್ತಿದ್ವು. ಅಕಸ್ಮಾತ್ ಈ ರೀತಿ ಬಾವಲಿಗಳು ನುಗ್ಗಿದ್ವು ಅಂದರೆ ನಮ್ಮ ಹಿಂದಿನವರು ನಮಗೆ ಪರೋಕ್ಷವಾಗಿ ಹೇಳ್ತಾ ಇದ್ದುದು ಇದನ್ನೇ, ನೋಡಪ್ಪ ನೀನು ಅವುಗಳ ಜಾಗದಲ್ಲಿ ಬಂದು ಮನೆಯನ್ನು ಕಟ್ಕೊಂಡಿದ್ದೀಯಾ, ಹೀಗಾಗಿ ಮನೆಯನ್ನು ಖಾಲಿ ಮಾಡು ಅಂತ. ನೀನು ಮನೆ ಖಾಲಿ ಮಾಡಿ ಇನ್ನೊಂದು ಮನೆ ಹುಡುಕ್ತೀಯಲ್ಲ, ಆಗ ನಿನಗೂ ಗೊತ್ತಾಗುತ್ತೆ ಅದರ ಕಷ್ಟ ಅನ್ನೋದು ಉದ್ದೇಶವಾಗಿತ್ತು. ಇದನ್ನು ನೇರವಾಗಿ ಹೇಳಿದರೆ ಯಾರಾದರೂ ಕೇಳ್ತಿದ್ರಾ, ಹೋಗ್ರಿ ರೀ ನಿಮ್ಮ ಕೆಲಸ ನೋಡ್ಕೊಳ್ಳಿ, ಬಂದುಬಿಟ್ರು ಇಲ್ಲಿ ಹೇಳೋಕ್ಕೆ ಅಂತ ರೇಗೆ ಕಳಿಸ್ತಿರ್ಲಿಲ್ವಾ? ಪಕ್ಕ ಹೀಗೇ ಮಾಡೋರು. ಇದೇ ಕಾರಣಕ್ಕೆ ಅಪಶಕುನದ ಸೂತ್ರವನ್ನು ಹೆಣದರು ಹಿರಿಯರು. ಈ ಮೂಲಕ ಬಾವಲಿಗಳಿಗೂ ಬದುಕೋ ಸ್ವಾತಂತ್ರ್ಯವನ್ನು ಕೊಟ್ಟಿತ್ತು ಧರ್ಮ. ಅದೇ ಈಗೇನಾಗಿದೆ, ವಿಪರೀತ ನಗರೀಕರಣದ ಫಲವಾಗಿ ಮನೆಗಳು ತಲೆ ಎತ್ತುತ್ತಾ ಇರೋದು ಹೊರವಲಯಗಳಲ್ಲಿ, ಜನರಿಲ್ಲದ ಜಾಗಗಳಲ್ಲಿ. ಸಹಜವಾಗಿ ಅಪಾರ್ಟ್ಮೆಂಟ್ ಮೂಲೆಗಳಲ್ಲೋ ಮನೆಯ ಛಾವಣಿಗಳಲ್ಲೋ ಬಾವಲಿಗಳು ನೇತಾಡೋ ದೃಶ್ಯಗಳು ಕಾಮನ್ ಆಗಿ ಕಾಣಬಹುದು ಬಹುತೇಕರಿಗೆ. ಇದು ಖಂಡಿತ ಅವುಗಳ ತಪ್ಪಂತೂ ಅಲ್ಲವೇ ಅಲ್ಲ. ಇನ್ನು ಮನೆಯಲ್ಲಿ ಜೇನು ಕಟ್ಟಿದ್ರೆ ಕನಿಷ್ಠ ಆರು ತಿಂಗಳಾದರೂ ಮನೆಯನ್ನು ಖಾಲಿ ಮಾಡಬೇಕು ಅಂತಾಯಿದ್ರು. ಇದಕ್ಕೂ ಒಂದು ಕಾರಣವಿತ್ತು. ಆರು ತಿಂಗಳವರೆಗೆ ಜೇನು ಅವುಗಳ ಕೆಲಸವನ್ನು ಮುಗಿಸ್ಕೊಂಡು ಜಾಗವನ್ನು ಖಾಲಿ ಮಾಡ್ತಿದ್ವು, ನಂತರ ಮನೆಯವರು ಬಂದು ಶುದ್ಧಿ ಮಾಡಿಕೊಂಡು ಆರಾಮಾಗಿರಲಿ ಅಂತ. ಇಲ್ಲಿ ಯಾವುದೇ ರೀತಿಯ ಪ್ರಾಣಿ ಹಿಂಸೆಯೂ ಕೂಡ ಇರ್ತಾ ಇರಲಿಲ್ಲ. ಎಂತಹ ಸೌಹಾರ್ದಯುತ ಕಲ್ಪನೆ ನೋಡಿ ನಮ್ಮ ಧರ್ಮದಲ್ಲಿ. ಅದೇ ಈಗ ಜೀವಿಗಳಿರಲಿ ಮನುಷ್ಯ ಮನುಷ್ಯರ ನಡುವೆ ಹೊಂದಾಣಿಕೆ ಸೌಹಾರ್ದತೆ ಇರೋದಿಲ್ಲ ಬಿಡಿ. ಮತ್ತೊಂದು ವಿಚಾರ ಅಂದರೆ ಕಾಗೆಯು ಹದ್ದು ಕುಟುಕಿದ್ರೆ ಮೃತ್ಯು ಭಯ, ಖಂಡಿತ ಜೀವಹಾನಿ ಇದ್ದದ್ದೇ ಅನ್ನೋ ಒಂದು ನಂಬಿಕೆಯೂ ಇದೆ ನಮ್ಮಲ್ಲಿ. ಈ ರೀತಿ ನಂಬಿಕೆ ಹುಟ್ಟೋದಕ್ಕೆ ಒಂದು ಪ್ರಬಲ ಕಾರಣವೂ ಇದೆ ವೀಕ್ಷಕರೇ. ನಮ್ಮ ತಲೆಯ ನೆತ್ತಿಯನ್ನು ಬ್ರಹ್ಮಭಾಗ ಅಂತ ಕರೆದಿವೆ ಶಾಸ್ತ್ರಗಳು. ಬ್ರಹ್ಮ ಅಂದರೆ ಪ್ರಾಣ ಪ್ರತಿಷ್ಠಾಪನೆ ಇರೋ ಜಾಗ. ಬ್ರಹ್ಮ ಕಳಶ ಅನ್ನೋದಿಲ್ವ, ಅದೇ ರೀತಿ ಬ್ರಹ್ಮಸ್ಥಾನ ನಮ್ಮ ದೇಹಕ್ಕೆ ಈ ನೆತ್ತಿ. ಇದರ ಚರ್ಮ ಸೂಕ್ಷ್ಮವಾಗಿರುತ್ತೆ. ಇಲ್ಲಿ ಕುಟುಕಿ ಏನಾದರೂ ರಕ್ತಸ್ರಾವವಾದರೆ ವಿಪರೀತವಾಗಿ ಹಿಂದೆಲ್ಲ ತ್ವರಿತವಾಗಿ ಎಲ್ಲಿ ಚಿಕಿತ್ಸೆ ಸಿಗ್ತಾ ಇತ್ತು ಹೇಳಿ, ಹೀಗಾಗಿ ಸಾವುಗಳಾಗ್ತಿತ್ತು. ಈ ಕಾರಣಕ್ಕೆ ಹದ್ದು ಅಥವಾ ಕಾಗೆ ಸಮೀಪ ಬಂದಾಗ ಆದಷ್ಟು ಜಾಗೃತವಾಗಿರಲಿ ಅನ್ನೋ ಕಾರಣಕ್ಕೆ ಮರಣ ಭಯದ ಕಲ್ಪನೆಯನ್ನು ಇಟ್ಟರು ನಮ್ಮವರು. ಈಗಲೂ ಕೂಡ ವೈದ್ಯ ವಿಜ್ಞಾನ ಹೇಳೋದು ಇದನ್ನೇ ಅಲ್ಲವೇ, ತಲೆಗೆ ಪೆಟ್ಟು ಬಿದ್ದರೆ ಬ್ರೈನ್ ಹ್ಯಾಬ್ರೇಜ್, ಅಪಘಾತವಾಗಿ ತಲೆಗೆ ಪೆಟ್ಟು ಬಿದ್ದರೆ ಸ್ಪಾಟ್ ಡೆತ್, ಚಿಕಿತ್ಸೆಗೆ ಸ್ಪಂದಿಸದಿದ್ದಾಗ ಬ್ರೈನ್ ಡೆಡ್. ಇದನ್ನೇ ನಮ್ಮವರು ಹಿಂದಿನ ಕಾಲದಲ್ಲಿ ಬ್ರಹ್ಮಸ್ಥಾನ ಅಂತ ಗುರುತಿಸಿ ಈ ರೀತಿ ಎಚ್ಚರಿಸಿದ್ದು. ಈಗಲೂ ಕೂಡ ಹಳ್ಳಿಗಳಲ್ಲಿ ಮಕ್ಕಳ ಜನನವಾದಾಗ ತಲೆಯ ಭಾಗಕ್ಕೆ ಭಾರಿ ಆದ್ಯತೆಯನ್ನು ಕೊಟ್ಟು ರಕ್ಷಣೆಯನ್ನು ಮಾಡ್ತಾರೆ. ನೆತ್ತಬಾಯಿ ಹುಷಾರು ಮಗ ಅಂತಾರೆ ಅಜ್ಜಿ ಅಥವಾ
ಅಜ್ಜ. ಅಷ್ಟರ ಮಟ್ಟಿಗೆ ಈ ಬ್ರಹ್ಮರಂಧ್ರ ಇರೋ ಜಾಗ ಪ್ರತಿಯೊಬ್ಬರಿಗೂ ಅತ್ಯಂತ ಮುಖ್ಯ ಸ್ಥಾನ. ಈ ಹದ್ದು ಅಥವಾ ಕಾಗೆ ಏಟು ಹೇಗಿರುತ್ತೆ ಅಂತ ತಿಂದವರೆಗೆ ಗೊತ್ತು. ಆ ಮಟ್ಟದ ಪ್ರಬಲ ಕೊಕ್ಕುಗಳನ್ನು ಇಟ್ಕೊಂಡು ಬಲವಾಗಿ ಕೊಕ್ಕಿ ಬಿಡ್ತಾವೆ ಈ ಪಕ್ಷಿಗಳು. ಈ ರೀತಿ ಏಟು ಬಿದ್ದರೆ ಬ್ರಹ್ಮರಂಧ್ರದ ಕತೆ ಏನು? ಅದಕ್ಕೆ ಹೀಗೆಲ್ಲ ಮೃತ್ಯು ಭಯ ಅಥವಾ ಪ್ರಮಾಣದ ನಂಬಿಕೆಯನ್ನು ಜೋಡಿಸಿದ್ರು ಪೂರ್ವಜರು. ಆದರೆ ಕಾಲಕ್ರಮೇಣ ಇದೇ ಮೂಢನಂಬಿಕೆಯಾಗಿ ಬದಲಾಯಿತು. ನೆತ್ತಿಯ ಮೇಲಿರಲಿ ಭುಜಕ್ಕೆ ಸವರ್ಕೊಂಡು ಹೋದರೂ ಕೂಡ ಜೀವ ಭಯಕ್ಕೊಳಗಾಗುವಂತೆ ಮಾಡಿಬಿಟ್ರು ಜನ. ಇದೆಲ್ಲ ಇದ್ರೂ ಕೂಡ ಈ ವೈಜ್ಞಾನಿಕ ತಳಹದಿಯನ್ನೆಲ್ಲ ನಾವು ನಂಬೋದಕ್ಕಾಗಲ್ಲ, ಏನಾದರೂ ಆಗಿಬಿಡುತ್ತೆ ಅನ್ನೋ ಭಯವಿದೆಯಾ? ಹಾಗಿದ್ರೆ ಮನೆ ಖಾಲಿ ಮಾಡೋಕ್ಕಾಗತ್ತಾ ಹೇಳಿ. ಹಾಗಂತ ಈ ರೀತಿ ದೋಷಗಳೇನಾದರೂ ಆದರೆ ಅದನ್ನು ಪರಿಹಾರ ಮಾಡಿಕೊಳ್ಳೋದಾದರೂ ಹೇಗೆ ಅಂದರೆ ಅದಕ್ಕಿರುವ ಸರಳ ಮಾರ್ಗವೇ ರುದ್ರಾಭಿಷೇಕ. ಒಂದೋ ರುದ್ರಮಂತ್ರ, ಚಮಕ ಎಲ್ಲ ಗೊತ್ತಿದ್ರೆ ಮನೆಯಲ್ಲೇ ಮಾಡಿ, ಇಲ್ಲ ಯಾವುದಾದರೂ ಶಿವದೇಗುಲಕ್ಕೆ ಹೋಗಿ ರುದ್ರಾಭಿಷೇಕವನ್ನು ಮಾಡಿಸಿ ಬನ್ನಿ ಸಾಕು. ಜೊತೆಗೆ ದೇಗುಲದಲ್ಲಿ ಇಷ್ಟ ದೇವರ ನೆನೆದು ತ್ರಿವಿಧ ತೈಲವನ್ನು ಹಚ್ಚಿ ಬನ್ನಿ. ಮನೆಯಲ್ಲಿ ಏನೇ ದೋಷಗಳಿದ್ದರೂ ಯಾವುದೇ ರೀತಿಯ ಬಾಧೆಗಳಾಗಲಿ ತೊಂದರೆಗಳಾಗಲಿ ಖಂಡಿತ ಉಳಿಯುವುದಿಲ್ಲ. ಇಲ್ಲ ಇಲ್ಲ, ನನಗೆ ಇಷ್ಟರಿಂದ ಸಮಾಧಾನ ಆಗೋದಿಲ್ಲ, ಶಾಸ್ತ್ರಗಳು ಏನು ಹೇಳಿವೆ ಅಂತ ಕೇಳೋರಾದರೆ ಶಾಂತಿ ಕಲಮಕಾರ ಅನ್ನೋ ಒಂದು ಗ್ರಂಥವಿದೆ, ಅದರಲ್ಲಿ ಮೃಗಪಕ್ಷಿ ಶಾಂತಿ ಅನ್ನೋ ಒಂದು ಅಧ್ಯಾಯ ಇದೆ. ಅದನ್ನು ಮಾಡಬಹುದು ದುಡ್ಡಿರೋದಾದರೆ. ಹೇಗೆ ಮಾಡಬೇಕು ಅನ್ನೋದನ್ನು ಈ ಬಗ್ಗೆ ತಿಳಿದಿರೋ ಪುರೋಹಿತರು ಅಥವಾ ಅರ್ಚಕರ ಮೂಲಕವೂ ಶಾಂತಿಯನ್ನು ಮಾಡಿಸ್ಕೊಳ್ಬಹುದು. ಯಾಕಂದರೆ ಇದು ಸ್ವತಃ ಮಾಡಿಕೊಳ್ಳಲಾಗದ ಸುದೀರ್ಘವಾದ ಪ್ರಕ್ರಿಯೆ, ಸ್ವಲ್ಪ ಸುದೀರ್ಘವಾದ ಕೆಲಸ ಹಿಡಿಯುತ್ತೆ. ಇದನ್ನು ಬಿಟ್ಟು ಮನೆಗೆ ಕಾಗೆ ಗೂಬೆ ಬಾವಲಿ ನುಗ್ಗುಬಿಡ್ತು ಅಂತ ಖಂಡಿತ ಅವುಗಳನ್ನು ಕೊಲ್ಲೋಕೆ ಹೋಗಬೇಡಿ. ಯಾಕಂದರೆ ಪರಮೇಶ್ವರನ ಪ್ರೀತಿ ಪ್ರತಿ ಜೀವಿಯ ಮೇಲೂ ಇರುತ್ತೆ. ಅಷ್ಟೇ ಯಾಕೆ, ಸಾಕ್ಷಾತ್ ಪರಮಾತ್ಮನೇ ಸರ್ವಾತ್ಮಗಳ ಆವಾಸ ಸ್ಥಾನ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಥ್ಯಾಂಕ್ ಯು.